ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ಕಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚ ಕರೋಣಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ಚಾ ಬ್ರಹ್ಮ ಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನ ರಾಜಾ ಸುಪಾತ್ರ ದಯಾ ಆಥವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ ಸಂಪುಟ 32 ಪೈ ಚಂದ್ರ ಚಂಡಾಂಶು ಡೋಳ ದಾವಿತೋಸಿ ಕೋಪ ಪ್ರಸಾದ ಲೀಳಾ ಏಕಾ ಋಷಸಿ ತಮಾಸ ಡೋಳ ಏಕಾ ಪಾಳಿತೋಸಿ ಕೃಪಾದೃಷ್ಟಿ. ಚಂದ್ರ ಸೂರ್ಯರೇ ನಿನ್ನ ಕಣ್ಣುಗಳು ತೋರುತ್ತಿರುವವು ಕೋಪ ಪ್ರಸಾದದ ಲೀಲೆಗಳು. ತಮಸ್ಸಿನ ಕಣ್ಣು ರೋಷಿಗೊಳ್ಳುತ್ತಿರಲು ಕೃಪಾದೃಷ್ಟಿಯುಳ್ಳ ಇನ್ನೊಂದರಿಂದ ಪಾಲಿಸುವಿ. ಹೇ ಕೃಷ್ಣ, ಚಂದ್ರಸೂರ್ಯರೇ ನಿನ್ನ ಕಣ್ಣುಗಳಾಗಿರುವರು. ಆ ಕಣ್ಣುಗಳು ಕೋಪಪ್ರಸಾದದ ಲೀಲೆಗಳನ್ನು ತೋರಿಸುತ್ತಿರುವವು. ತಮೋಗುಣವುಳ್ಳ ಕಣ್ಣು ರೋಷಿಗೊಳ್ಳುತ್ತಿರುವಾಗ ಕೃಪಾದೃಷ್ಟಿಯುಳ್ಳ ಇನ್ನೊಂದು ಕಣ್ಣಿನಿಂದ ಸಂಪೂರ್ಣ ವಿಶ್ವವನ್ನೇ ಪಾಲಿಸುತ್ತಿರುವಿ. ಜಿ ಏವಂ ವಿಧಾತೂತೆ ಮೀ ದೇಖತೃಸೇ ನಿರುತೆ ಪೇಟಲೆ ಪ್ರಳಯಾಗ್ನೀಚೆ ಉಜಿತೆ ತೈಸೇ ವತ್ರ ಹೇ ತುಜೇ. ದೇವ, ಈ ರೀತಿಯಾಗಿ ನಿನ್ನನ್ನು ನಿಜವಾಗಿ ನಾನು ನೋಡುತ್ತಿರುವೆನು. ಅತ್ಯಂತ ತೇಜಸ್ವಿಯಾದ ಮುಖವನ್ನು ಪ್ರಳಯಾಗ್ನಿಯ ದೀಪ್ತಿಯಂತೆ. ಹೇ ದೇವ, ನಿಜವಾಗಿಯೂ ನಾನು ನಿನ್ನನ್ನು ಈ ರೀತಿಯಾಗಿ ನೋಡುತ್ತಿರುವೆನು. ಮಹಾಪ್ರಳಯಾಗ್ನಿಯ ದೀಪ್ತಿಯಂತೆ ಅತ್ಯಂತ ತೇಜಸ್ವಿಯಾದ ನಿನ್ನ ಮುಖವನ್ನು ನೋಡುತ್ತಿರುವೆನು. ವಣಿವೇ ನೀ ಪೇಟಲೆ ಪರ್ವತ ಕವಳು ನೀ ಜ್ವಾಳಾಂಚೆ ಉಭಡ ಉಠತ ತೈಸಿ ಚಾಟಿ ತದಾಢ ದಾತ ಜೀಭಲೋಳೆ. ದಾವಾಗ್ನಿಯಿಂದ ಪರ್ವತ ಹೊತ್ತಿದಾಗ ಸುತ್ತುವರೆದು ಜ್ವಾಲೆ ಏಳುವವು ಆಗ ಅದರಂತೆ ನಾಲಿಗೆ ಅಲುಗಾರುತ್ತಿರುವುದೀಗ ದವಡೆ ಹಾಗೂ ಹಲ್ಲುಗಳನ್ನು ನೆಕ್ಕುತ್ತ. ದಾವಾಗ್ನಿಯಿಂದ ಪರ್ವತವೇ ಹೊತ್ತಿ ಉರಿಯುತ್ತಿರುವಾಗ ಪರ್ವತವನ್ನು ಸುತ್ತುವರೆದು ಜ್ವಾಲೆಗಳು ಏಳುವವು ಅದರಂತೆ ನಿನ್ನ ನಾಲಿಗೆ ದವಡೆ ಹಾಗೂ ಹಲ್ಲುಗಳನ್ನು ನೆಕ್ಕುತ್ತ ಈಗ ಅಲುಗಾಡುತ್ತಿರುವುದು. ಏ ವದನೀಚಿಯ ಉಬಾ ಅನೀಜಿ ಸರ್ವಾಂಗ ಕಾಂತೀಚಿಯ ಪ್ರಭಾ ವಿಶ್ವತಾತಲೆ ಅತಿಕ್ಷೋಭಾ ಜಾತಾಹೇ. ನಿನ್ನ ಈ ಮುಖದ ಉಷ್ಣತೆಯಿಂದಾಗಿ ಹಾಗೂ ಸರ್ವಾಂಗ ಕಾಂತಿಯ ಪ್ರಭೆಯಿಂದಾಗಿ ವಿಶ್ವತಪ್ತವಾಗಿದೆ ಅತಿಕ್ಷೋಭೆಯಿಂದಾಗಿ ನಾಶವಾಗುತ್ತಿದೆ. ಮುಖ್ಯವಾಗಿ ನಿನ್ನ ಈ ಮುಖದ ಉಷ್ಣತೆಯಿಂದ ಹಾಗೂ ಸರ್ವಾಂಗ ಕಾಂತಿಯ ಪ್ರಭೆಯಿಂದ ವಿಶ್ವವು ಅತ್ಯಂತ ಶೋಭೆಗೊಂಡು ತಪ್ತವಾಗಿ ನಾಶವಾಗುತ್ತಿರುತ್ತದೆ. ದ್ಯಾವ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಸ್ವರ್ಗ ಪೃಥ್ವಿ ಇವುಗಳಲ್ಲಿಯೇ ಈ ಎಲ್ಲ ಪ್ರದೇಶವು ಅಂತರಿಕ್ಷ ಹಾಗೂ ಸರ್ವ ದಿಶೆಗಳನ್ನು ನೀನೊಬ್ಬನೇ ವ್ಯಾಪಿಸಿರುವೆ. ಹೇ ವಿಶ್ವರೂಪ, ಈ ನಿನ್ನ ಅದ್ಭುತ ಹಾಗೂ ಉಗ್ರ ರೂಪ ನೋಡಿ ತ್ರೈಲೋಕ್ಯ ಭಯದಿಂದ ವ್ಯಾಕುಲವಾಗಿರುವುದು. ಕಾಜೆ ಭೂರ್ಲೋಕ ಪಾತಾಳ ಪೃಥಿವೀಹನ ಅಂತರಾಳ ಅಥವಾ ದಶ ದಿಶಾ ಸಮಾಕುಳ ದಿಶಾಚಕ್ರ. ಈ ಯಾವ ಭೂರ್ಲೋಕ ಹಾಗೂ ಪಾತಾಳ ಪೃಥ್ವಿ ಹಾಗೂ ಅಂತರಾಳ ಅಥವಾ ದಶ ದಿಶಾ ಸಮಾಕುಲ ದಿಶಾಚಕ್ರ,
ಈ ಯಾವ ಭೂರ್ಲೋಕವಿರುತ್ತದೆಯೋ ಹಾಗೂ ಪಾತಾಳವಿರುತ್ತದೆಯೋ ಅದೇ ರೀತಿ ಪೃಥ್ವಿ ಹಾಗೂ ಅಂತರಾಳಗಳು ಅಥವಾ ದಶದಿಕ್ಕುಗಳು ಹಾಗೂ ದಿಶಾಚಕ್ರ ಸಹಿತವಾಗಿ ಹೇ ಆಘವೇ ಚೀತುವ ಏಕೆ ಭರಲೇ ದೇಖತಾ ಹೇ ಕೌತುಕೆ ಪರಿ ಗಗನ ಹಿ ಸಕಟ ಭಯಾನಕೆ ಆ ಪ್ಲವಿ ಜೇ ದೇವಿ ಈ ಎಲ್ಲ ಲೋಕಗಳು ನಿನ್ನೊಬ್ಬನಿಂದ ತುಂಬಿದ್ದನ್ನು ನೋಡುತ್ತಿರುವೆನು ಕೌತುಕದಿಂದ ಆಕಾಶ ಸಹಿತ ಎಲ್ಲವೂ ನಿನ್ನ ಭಯಾನಕ ರೂಪದಿಂದ ನುಂಗಿದಂತಾಗಿವೆ. ಈ ಎಲ್ಲ ಲೋಕಗಳು ನಿನ್ನೊಬ್ಬನಿಂದ ತುಂಬಿರುವುದನ್ನು ನಾನು ಅತ್ಯಂತ ಕೌತುಕದಿಂದ ನೋಡುತ್ತಿರುವೆನು. ಅಷ್ಟೇ ಅಲ್ಲದೆ ಆಕಾಶ ಸಹಿತ ನಿನ್ನ ಭಯಾನಕ ರೂಪದಿಂದ ನುಂಗಿದಂತಾಗಿವೆ. ನಾತರಿ ಅದ್ಭುತ ರಸಾಚ ಕಲ್ಲೋಳಿ ದಾಹಲಿ ಚೌದಾಹಿ ಭುವನಾಸಿ ಕಡಿಯಾಳಿ ತೈಸೇ ಆಶ್ಚರ್ಯ ಚೀಮಗಮಿ ಆಕಳಿ ಕಾಯ ಏಕ. ಅಥವಾ ಅದ್ಭುತ ರಸದ ತೆರೆಗಳಿಂದ ಸುತ್ತುವರೆದಿವೆ 14 ಭುವನಗಳವುಗಳಿಂದ ಇಂಥ ಈ ಆಶ್ಚರ್ಯವನ್ನು ನನ್ನ ಬುದ್ಧಿಯಿಂದ ತಿಳಿಯಲು ಹೇಗೆ ಶಕ್ಯ. ಅಥವಾ ಅದ್ಭುತ ರಸದ ತೆರೆಗಳಿಂದ 14 ಭುವನಗಳು ಸುತ್ತುವರೆದಂತಾಗಿವೆ ಇಂಥ ಈ ಆಶ್ಚರ್ಯವನ್ನು ನಾನು ನನ್ನ ಬುದ್ಧಿಯಿಂದ ಹೇಗೆ ತಿಳಿಯಲು ಶಕ್ಯ. ನಾವರೇ ವ್ಯಾಪ್ತಿ ಹೇ ಅಸಾಧಾರಣ ನ ಸಾಹವೇ ರೂಪಾಚೆ ಉಗ್ರಪಣ ಸುಖ ದೂರಿ ಗೇಲೆ ಪರಿ ಪ್ರಾಣ ವಿಪಾಯೇ ಧರಿ ಜಗ. ನಿಯಂತ್ರಿಸಲಾಗದು ಈ ವ್ಯಾಪ್ತಿಯ ಅಸಾಧಾರಣತನ ಸಹಿಸಲಾಗದು ನಿನ್ನ ಈ ವಿಶ್ವರೂಪದ ಉಗ್ರತನ ಸುಖವಂತೂ ದೂರವೇ ಆದರೆ ಪ್ರಾಣ ಧರಿಸಿರುವುದು ಈ ಜಗತ್ತು ಅತ್ಯಂತ ಕಷ್ಟದಿಂದ. ಹೇ ದೇವ, ನಿನ್ನ ಈ ವ್ಯಾಪ್ತಿಯ ಅಸಾಧಾರಣತನವನ್ನು ಯಾವುದರಿಂದಲೂ ನಿಯಂತ್ರಿಸಲಾಗದು, ಅದೇ ರೀತಿ ನಿನ್ನ ಈ ವಿಶ್ವರೂಪದ ಉಗ್ರತನವನ್ನು ಸಹಿಸಲಾಗದು, ಸುಖವಂತೂ ದೂರವೇ ಉಳಿಯಿತು ಆದರೆ ಈ ಜಗತ್ತು ಅತ್ಯಂತ ಕಷ್ಟದಿಂದ ಪ್ರಾಣ ಉಳಿಸಿಕೊಂಡಿರುವುದು. ದೇವಾ ದೇಖೋ ನಿಯಾತೂತೆ ನೇಣೋ ಕೈಸೆ ಆಲೆ ಭಯಾಚೆ ಭರಿತೆ ಆತಾ ದುಃಖ ಕಲ್ಲೋಳಿ ಧಳಂಬತೆ ತೀನ್ಹಿ ಭುವನೆ. ದೇವಾ, ನೋಡಿ ನಿನ್ನ ಈ ಅದ್ಭುತ ರೂಪವನ್ನು, ಭಯದ ಭರತಿ ಏಕೆ ಬರುತ್ತಿವೆ ತಿಳಿಯನು. ದುಃಖ ತರಂಗಗಳಲ್ಲಿ ತ್ರೈಲೋಕ್ಯ ಮುಳುಗುತ್ತಿರುವುದನ್ನು ನೋಡುತ್ತಿರುವೆನು. ಹೇ ದೇವ, ನಿನ್ನ ಈ ಅದ್ಭುತ ರೂಪವನ್ನು ನೋಡಿ ಸಮುದ್ರದಲ್ಲಿಯಂತೆ ಭಯದ ಭರತಿ ಏಕೆ ಬರುತ್ತಿವೆ ಎಂಬುದನ್ನೇ ತಿಳಿಯನು. ಅದೇ ರೀತಿ ದುಃಖ ತರಂಗಗಳಲ್ಲಿ ಸಂಪೂರ್ಣ ವಿಶ್ವ ಮುಳುಗುತ್ತಿರುವುದನ್ನು ನೋಡುತ್ತಿರುವೆನು. ಎರವಿ ತುಜ ಮಹಾತ್ಮಯಾಚೆ ದೇಖಣೆ ತರಿ ಭಯ ದುಃಖಾಸೀಕಾ ಮೇಳವಣೆ ಪರಿಹೇ ಸುಖ ನವೇಚಿ ದೇಣೆ ಗುಣೆ ತೇ ದಾನವತ ಹೇ ಮದ. ಹಾಗೆ ನೋಡಿದರೆ ನಿನ್ನನ್ನು ನೋಡುವುದರಿಂದ ಭಯ ದುಃಖ ಏಕೆ ಹೊಂದಬೇಕದರಿಂದ, ಆದರೆ ವಿಶ್ವರೂಪ ದರ್ಶನದಿಂದ ಯಾರಿಗೂ ಸುಖವಿಲ್ಲವೆಂಬುದನ್ನರಿತಿರುವೆನು. ಹಾಗೆ ನೋಡಿದರೆ ನಿನ್ನನ್ನು ನೋಡುವುದರಿಂದ ನಾವು ಭಯ ದುಃಖ ಏಕೆ ಹೊಂದಬೇಕು, ಆದರೆ ಈ ವಿಶ್ವರೂಪ ದರ್ಶನದಿಂದ ಯಾರಿಗೂ ಸುಖವಿಲ್ಲವೆಂಬುದನ್ನು ಅರಿತಿರುವೆನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.